ಮಂಡ್ಯದಲ್ಲಿ ಒಬ್ಬ ಮಹಿಳೆಗೆ ತಾನು ಮಾಡ್ತಾ ಇದ್ದಂತ ರೀಲ್ಸ್ ಕಂಟಕವಾಗಿ ಬಿಟ್ಟಿದೆ. ಹೆಚ್ಚು ರೀಲ್ಸ್ ಮಾಡಿದಕ್ಕೆ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುವಂತಾಗಿದೆ. ಪತ್ನಿಯನ್ನೇ ಕೊಂದಿರುವಂತ ಪತಿರಾಯ ಮಂಡ್ಯದಲ್ಲಿ ಮಹಿಳೆಗೆ ಕಂಟಕವಾಗಿದ್ದ ರೀಲ್ಸ್ ಹೆಚ್ಚಾಗಿ ರೀಲ್ಸ್ ಮಾಡ್ತಾ ಇದ್ದಕ್ಕೆ ಪತ್ನಿಯನ್ನೇ ಕೊಂದಿರುವಂತ ಪತಿ ಶ್ರೀರಂಗಪಟ್ಟಣದ ಕುಪ್ಪಲು ಗ್ರಾಮದಲ್ಲಿ ನಡೆದಿರುವಂತ ಘಟನೆ. ಪದೇ ಪದೇ ರೀಲ್ಸ್ ಗಳನ್ನು ಮಾಡ್ತಾ ಇದ್ದಂತ ಪತ್ನಿ ರೀಲ್ಸ್ ಜೊತೆಗೆ ಸ್ನೇಹಿತರ ಜೊತೆಯಲ್ಲೂ ಕೂಡ ಚಾಟಿಂಗ್ ಅನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ರು. ಅದು ಚಾಟಿಂಗ್ ಅನ್ನೋದು ಹುಚ್ಚ ಆಗಿಬಿಟ್ಟಿತ್ತು ಆಕೆಗೆ. ಅತಿಯಾದ ಮೊಬೈಲ್ ಬಳಕೆ ಒಂದು ರೀತಿಯಲ್ಲಿ ಗಂಡನಿಗೆ ಸಂಶಯವನ್ನು ಹುಟ್ಟಿಸಿತ್ತು. ಪುರುಷನ ಪರಪುರುಷನ ಜೊತೆಯಲ್ಲಿ ಅನೈತಿಕ ಸಂಬಂಧವಿರುವಂತ ಶಂಕೆ ಕೂಡ ಆತನಿಗೆ ಬಂದಿತ್ತು. ಪ್ರೀತಿಸಿ ಮದುವೆಯಾಗಿದ್ದ ಪತ್ನಿಯನ್ನೇ ಈಗ ಪತಿ ಕೊಂದು ಬಿಟ್ಟಿದ್ದಾನೆ. ಆಕೆಯ ಮೇಲೆ ಸಂಶಯ ವ್ಯಕ್ತಪಡಿಸಿ ಶಂಕೆ ವ್ಯಕ್ತಪಡಿಸಿ ಆಕೆಯನ್ನ ಕೊಲೆ ಮಾಡಿದ್ದಾನೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮಂಡ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಶ್ರೀರಂಗಪಟ್ಟಣದ ಕೊಪ್ಪಲು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಹೆಚ್ಚು ರೀಲ್ಸ್ ಮಾಡ್ತಾ ಇದ್ದಿದ್ದಕ್ಕೆ ಪತ್ನಿಯನ್ನೇ ಕೊಂದಿರುವಂತಹ ಪತಿ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಯಾವಾಗ ನಡೆದಿರುವಂತಹ ಘಟನೆ ಇದು, ಈ ಪ್ರಕರಣದ ಹಿನ್ನೆಲೆ ಏನು? ಖಂಡಿತ ನಾಗೇಂದ್ರ ಬಾಬು, ಕಳೆದ 5 ದಿನಗಳ ಹಿಂದೆ ಈ ಒಂದು ಘಟನೆ ನಡೆದಿರುವಂಥದ್ದು. ಅಂದರೆ ಮಂಡ್ಯ ಕೊಪ್ಪಲು ಮೂಲದ ಏನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಮಂಡ್ಯ ಕೊಪ್ಪಲು ಗ್ರಾಮ ಇದೆ. ಆ ಒಂದು ಗ್ರಾಮದ ಏನು ಶ್ರೀನಾಥ್ ಇದ್ದಾನೆ, ಆತನಿಗೆ ಏನು ಇವಳನ್ನ ಪೂಜಾ ಎಂಬ ಯುವತಿಯನ್ನು ಮದುವೆ ಮಾಡಿಕೊಡ್ಲಾಗಿತ್ತು. ಆಕೆಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆಯನ್ನು ಕೂಡ ಮಾಡಿಕೊಡ್ಲಾಗಿತ್ತು ಅಂತ ಹೇಳಲಾಗ್ತದೆ. ಅಂದರೆ ಅವರು ಕೂಡ 9 ವರ್ಷಗಳ ಹಿಂದೆ ಪ್ರೀತಿಯನ್ನು ಮಾಡಿ ಒಂದು ಮದುವೆಯನ್ನು ಆಗಿದ್ದರು. ಅವರಿಗೆ ಒಂದು ಹೆಣ್ಣು ಮಗು ಕೂಡ ಇರುವಂಥದ್ದು. ಆದರೆ ಈಕೆ ಹೋಗ್ತಾ ಹೋಗ್ತಾ ಅಂದರೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಬಳಿಕ ಒಂದಷ್ಟು ರೀಲ್ಸ್, ಟಿಕ್ಟಾಕ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ಈ ಥರ ಹುಚ್ಚನ ಒಂಚೂರು ಬೆಳೆಸ್ಕೊಂಡಿದ್ಲು. ಅಂದರೆ ಯಾವಾಗಲೂ ಕೂಡ ಪ್ರತಿದಿನವೂ ಕೂಡ ಒಂದು ರೀಲ್ಸನ್ನು ಮಾಡುವಂಥದ್ದು, ಆ ವಿಡಿಯೋವನ್ನು ಅಪ್ಲೋಡ್ ಮಾಡುವಂಥದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಮೆಸೇಜ್ಗಳನ್ನು ಮಾಡುವಂಥದ್ದು, ಈ ರೀತಿಯ ಕೆಲಸವನ್ನು ಮಾಡ್ತಿದ್ಲು ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಆಕೆಯ ಮೇಲೆ ಆತನ ಗಂಡ ಶ್ರೀನಾಥ್ ಎಂದಿದ್ದಾನೆ, ಪ್ರೀತಿಸಿ ಮದುವೆಯಾಗಿದ್ದಂಥ ಶ್ರೀನಾಥ್ ಒಂದು ರೀತಿ ಯಾವಾಗಲೂ ಕೂಡ ಒಂದು ರೀತಿ ಜಗಳವನ್ನು ತೆಗಿತಾ ಇದ್ದ. ಅಂದರೆ ಈ ರೀತಿ ರೀಲ್ಸನ್ನು ಮಾಡುವಂಥದ್ದನ್ನ ಬಿಡು ಎಂಬ ಮೂಲಕ ಒಂದು ತಿಳಿಮಾತುಗಳನ್ನ ಹೇಳ್ತಾ ಇದ್ದ. ಆದರೆ ಆಕೆ ಮಾತ್ರ ತನ್ನ ಗಂಡನ ಒಂದು ಮಾತಿಗೆ ಯಾವುದೇ ರೀತಿಯ ಮನ್ನಣೆಯನ್ನು ನೀಡಲಿಲ್ಲ. ಇದೇ ರೀತಿಯಲ್ಲಿ ಹಲವಾರು ಬಾರಿ ಜಗಳ ಕೂಡ ಆಗಿದೆ. ಅಲ್ಲದೆ ಕುಟುಂಬಸ್ಥರು ಕೂಡ ಒಂದು ರೀತಿ ಬುದ್ಧಿ ಮಾತನ್ನು ಹೇಳಿ ಅವರ ಜಗಳವನ್ನು ಸರಿಪಡಿಸುವಂಥ ಕೆಲಸವನ್ನು ಕೂಡ ಮಾಡಿದರು. ಆದರೆ ಆ ಒಂದು ಜಗಳ ನಿರಂತರವಾಗಿ ನಡೀತಾ ಇತ್ತು. ಆದರೆ ಕಳೆದ 5 ದಿನಗಳ ಹಿಂದೆ ಆ ಒಂದು ಜಗಳ ವಿಕೋಪಕ್ಕೆ ಹೋದಂಥ ಸಂದರ್ಭದಲ್ಲಿ ಪೂಜಾಳನ್ನು ಏನು ಶ್ರೀನಾಥ್ ಇದ್ದಾನೆ ಆತ ವೇಲ್ನಿಂದ ಆಕೆಯ ಕುತ್ತಿಗೆಯನ್ನು ಬಿಗಿದು ಕೊಲೆಯನ್ನು ಮಾಡಿರುವಂಥದ್ದು. ಬಳಿಕ ಆತ ತನ್ನ ಮಾವನಿಗೆ, ಅಂದರೆ ಏನು ಪೂಜಾ ಇದ್ದಾಳೆ ತನ್ನ ಹೆಂಡತಿ ಪೂಜಾ, ಆ ಪೂಜಾರ ತಂದೆಗೆ ಒಂದು ಫೋನ್ ಕರೆಯನ್ನು ಮಾಡುವಂಥದ್ದು. ಅಂದರೆ ನಾನು ಈ ರೀತಿ ನಿಮ್ಮ ಮಗಳನ್ನು ಕೊಂದುಬಿಟ್ಟಿದ್ದೀನಿ, ಆ ಮೂಲಕ ಒಂದು ಮನವಿಯನ್ನು ಮಾಡ್ತೇನೆ. ಆ ಸಂದರ್ಭದಲ್ಲಿ ಆ ಒಂದು ಪೂಜಾಳ ತಂದೆಯೂ ಕೂಡ ಮನೆಗೆ ಬರ್ತಾನೆ. ಅಂದರೆ ಎಲ್ಲಿ ಮನೆಯಲ್ಲಿ ಮಂಡ್ಯದ ಕೊಪ್ಪಲಿನ ಮನೆಯಲ್ಲಿ ಸಾಯಿಸಿದ್ರು ಅದೇ ಜಾಗಕ್ಕೆ ಬರುವಂಥದ್ದು. ಅಲ್ಲಿಂದ ಶವವನ್ನು ಸಾಗಿಸಿ ನೇರವಾಗಿ ಕಾವೇರಿ ನದಿಗೆ ತೆಗೆದು ಹೋಗಿ ಎಸೆದಿರುವಂಥದ್ದು. ಅಂದರೆ ಪೂಜಾಳ ಗಂಡ ಶ್ರೀನಾಥ್ ಮತ್ತು ಅವರ ತಂದೆಯೂ ಕೂಡ ಈ ಒಂದು ಶವನವನ್ನು ಸಾಗಿಸುವ ಒಂದು ಕೆಲಸಕ್ಕೂ ಕೂಡ ಮುಂದಾಗಿರುವಂಥದ್ದು. ಬಳಿಕ ಆ ಒಂದು ಶವನ ಕಾವೇರಿ ನದಿಗೆ ಎಸೆದು ಯಾರಿಗೂ ಕೂಡ ಗೊತ್ತೇ ಇಲ್ಲ ಎಂಬ ನಿಟ್ಟಿನಲ್ಲಿ, ಅಂದರೆ ಆಕೆಯ ಬಗ್ಗೆ ಯಾರಿಗೂ ಕೂಡ ತಿಳಿಸಿರಲಿಲ್ಲ. ಆಕೆಯನ್ನು ಕೊಲೆ ಮಾಡಿರುವಂಥ ಬಗ್ಗೆಯೂ ಕೂಡ ಎಲ್ಲೂ ಮಾಹಿತಿಯನ್ನು ಬಿಚ್ಚಿಟ್ಟಿರಲ್ಲ. 2 ದಿನಗಳ ಕಾಲ ಮನೆಯಲ್ಲೇ ವಾಸವಿರ್ತಾನೆ. ಬಳಿಕ 3ನೇ ದಿನಕ್ಕೆ ದೇವಸ್ಥಾನಕ್ಕೆ ಹೋಗುವಂಥದ್ದು, ಶ್ರೀರಂಗಪಟ್ಟಣದ ನಿಮಿಸಾಂಬ ದೇಗುಲದ ದರ್ಶನಕ್ಕೆ ಹೋದಂಥ ಶ್ರೀನಾಥ್ ಅಲ್ಲಿ ಒಂದು ರೀತಿ ಆತನಿಗೆ ಒಂದು ರೀತಿ ಕಾಡುವಂಥದ್ದು, ಆಕೆಯನ್ನು ಕೊಲೆ ಮಾಡಿರುವಂಥದ್ದು ಕಾಡುವಂಥದ್ದು. ಬಳಿಕ ಆತನೇ ಏನು ಪೊಲೀಸ್ ಠಾಣೆಗೆ ಕರೆಯನ್ನು ಮಾಡಿ ಆ ಒಂದು ವಿಚಾರವನ್ನು ಕೂಡ ತಿಳಿಸಿರುವಂಥದ್ದು. ಅಂದರೆ ನಾನು ನನ್ನ ಹೆಂಡತಿಯನ್ನು ಕೊಲೆ ಮಾಡಿದ್ದೇನೆ ಎಂದು ಮೂಲಕ ಪೊಲೀಸರಿಗೆ ಶರಣಾಗತಿ ಆಗಿರುವಂಥದ್ದು. ಶರಣಾಗತಿಯಾದಂಥ ಬಳಿಕ ಹಲವಾರು ವಿಚಾರಣೆಗಳನ್ನು ಒಳಪಡಿಸಿದ ಸಂದರ್ಭದಲ್ಲಿ ಏನು ಶವವನ್ನು ಏನು ಮನೆಯಲ್ಲಿ ಹೆಂಡತಿಯನ್ನು ಕೊಂದಂಥ ಶವವನ್ನು ಸಾಗಿಸಿ ನದಿಗೆ ತೆಗೆದುಕೊಂಡು ಹೋಗಿ ಎಸೆಯಲು ಕೂಡ ಅವರ ತಂದೆ, ಅಂದರೆ ಮಾವನ, ಅಂದರೆ ಶ್ರೀನಾಥ್ ತನ್ನ ಮಾವನನ್ನೇ ಬಳಸ್ಕೊಂಡಿರುವಂಥ ವಿಚಾರ ಈಗ ಬಹಿರಂಗ ಆಗಿರುವಂಥದ್ದು. ಇದೀಗ ಅರಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆ ಒಂದು ಪ್ರಕರಣವು ಕೂಡ ದಾಖಲಾಗಿದೆ. ಪೊಲೀಸರು ಇಬ್ಬರನ್ನು ಕೂಡ ಬಂಧಿಸಿ ಇದೀಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂಥದ್ದು. ಅಂದರೆ ಈ ಒಂದು ಘಟನೆ ನಿಜಕ್ಕೂ ಕೂಡ ಒಂದು ಆಘಾತಕಾರಿ ವಿಚಾರ ಅಂತಲೇ ಹೇಳ್ಬೋದು. ಏಕೆಂದರೆ ರೀಲ್ಸ್ ಮಾಡುವಂತಹ ಹುಚ್ಚಿನಲ್ಲಿದ್ದಂತಹ ಹೆಂಡತಿಯನ್ನು ಈ ರೀತಿ ಬರಬರವಾಗಿ ಕೊಲೆಯನ್ನು ಮಾಡಿ ಕಾವೇರಿ ನದಿಗೆ ಎಸೆದಿರುವಂಥದ್ದು ನಿಜಕ್ಕೂ ಕೂಡ ಮಂಡ್ಯ ಜನರು ಒಂದು ರೀತಿ ತಲ್ಲಣ ಆಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ನಂದೀಶ್.